ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ಪನ ಬಾಯನ ಕಪ್ಪೆ ನಣಕ್ಕೆ ಹಾರುವಂತೆ ಅಪ್ಯಾಯನ ಬಿಡದು ಕಾಯವರ್ಪಿತವೆಂಬ ಹುಸಿಯ ನೋಡ ನಾನು ಭಕ್ತನೆಂಬ ನಾಚಿಕೆಯು ನೋಡ ನಾನು ಯುಕ್ತನೆಂಬ ಹೇಸಿಗೆಯೇ ನೋಡ ಒಗರವಿನ್ನಾಗದು ಪ್ರಸಾದ ಮುನ್ನಿಲ್ಲ ಚನ್ನಮಲ್ಲಿಕಾರ್ಜುನಯ್ಯ ಉಭಯ ಒಡಗದನ್ನಕ್ಕ ಅಂಥೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾದಂತಹ ಒಂದು ವಚನವನ್ನು ಇಲ್ಲಿ ಹೇಳ್ತಾಳೆ ಸಾವು ಖಚಿತ ಎಂದು ತಿಳಿದಿದ್ದರೂ ಸಹಿತ ಆಸೆಗಳು ಹೋಗೋದಿಲ್ಲ ಅಂಥೇಳಿ ಮನುಷ್ಯನ ಸ್ವಭಾವವನ್ನು ಕುರಿತು ಹೇಳ್ತಾಳ ನನ್ನ ಕಾಯ ಶಿವಯೋಗಿ ಶಿವನಿಗೆ ಅರ್ಪಿತವೆನ್ನುತ್ತಲೇ ಕಪಟ ವೇಷ ಧರಿಸುವವರಿಗೆ ಕೊರತೆಯಿಲ್ಲ ಭಕ್ತನಿಗೆ ಲಜ್ಜೆಯಲ್ಲಿಯದು ಮುಕ್ತನಿಗೆ ಅಸಹ್ಯವೆಲ್ಲಿಯದು ಒಳ ಎಲ್ಲವೂ ಸಹಿತ ಚನ್ನಮಲ್ಲಿಕಾರ್ಜುನನಲ್ಲಿ ಲೀನಗೊಳ್ಳದಿದ್ದಲ್ಲಿ ಪ್ರಸಾದ ದೊರೆಯುವುದಿಲ್ಲ ಅಂತ ಹೇಳ ಇಲ್ಲಿ ಎಂಥ ಪರಿಸ್ಥಿತಿ ಆಗೈತಿಪ್ಪ ನಮ್ದು ಒಂದು ಘಟ್ಟ ಸರ್ಪ ಒಂದು ಕೊಪ್ಪಿ ಅದು ಅರ್ಧ ನುಂಗಿತ್ತು ಅರ್ಧ ಹೊರಗಿತ್ತು ಆವಾಗ ಆ ಕೊಪ್ಪಿ ಏನು ಮಾಡಕತ್ತಿತ್ತಪ್ಪ ಅಂದ್ರೆ ಅಲ್ಲಿ ಎದುರಿಗೆ ಕುಂತಂಥ ನೊನವನ್ನು ಅದು ಕೊಪ್ಪಿಗೆ ಗೊತ್ತ ಇಲ್ಲ ಇನ್ನು ಒಂದು ಕ್ಷಣದೊಳಗೆ ಸರ್ಪನ ಹೊಟ್ಟಿಯೊಳಗೆ ತಾಣ ಸೇರ್ತನಂತ ಅದಕ್ಕೆ ಕಲ್ಪನಾನೇ ಇಲ್ಲ ಅರ್ಧ ಕೊಪ್ಪಿ ನುಂಗೇತಿ ಅರ್ಧ ಉಳದತಿ ಆದ್ರೂ ಸಹಿತ ನೊಣ ಹಿಡ್ಯಕ್ಕೆ ಪ್ರಯತ್ನ ಮಾಡಕ್ಕತ್ತಿತ್ತಂತ ನಮ್ಮ ಪರಿಸ್ಥಿತಿನೂ ಏನಾಗೈತಪ್ಪ ಅಂತಂದ್ರೆ ಸಾಹಿತ್ಯವು ನಾವು ಶಾಶ್ವತರಲ್ಲ ನಾವು ಒಂದಿಲ್ಲ ಒಂದು ದಿವಸ ಇದನ್ನೆಲ್ಲ ಬಿಟ್ಟು ಹೋಗಬೇಕಂತ ಹೇಳೋಕ್ಯಾರ ನಮಗೆ ಗೊತ್ತಿದ್ರೂ ಸಹಿತ ನಾವು ಗಳಿಸ್ಬೇಕು ನಾವು ಶ್ರೀಮಂತರಾಗಬೇಕು ನಾವು ಇನ್ನೂ ಹೆಚ್ಚಿನ ದುಡ್ಡು ಗಳಿಸ್ಬೇಕು ನಾವು ಹೆಚ್ಚಿನವ್ರು ಅನಿಸ್ಕೋಬೇಕಂಥೇಳಿ ಹೆಣಗಾಡೋದನ್ನು ಬಿಡೋ ಅಲ್ವಿ ಅಂತ ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತಿ ಒಳಗ ನೀ ಕುಂತಿ ಅಂಥೇಳಿ ತಿಳಿದಂತಹ ಜ್ಞಾನಿಗಳು ಭಾಳ ಸುಂದರವಾಗಿ ಹೇಳಿದ್ದಾರೆ ಬರೀ ಬಾಯಲಿಂದ ನಿಶ್ಚಿಂತಿ ಅಂದರೆ ಇಲ್ಲ ಆ ನಿಶ್ಚಿಂತಿ ಅನ್ನೋದು ಹೃದಯದಿಂದ ಬರಬೇಕು ನೂರ ಎಂಟು ಒಳಗ ಕಾಮನೆಗಳನ್ನು ಇಟ್ಕೊಂಡು ಆಶೆಗಳನ್ನು ಇಟ್ಕೊಂಡು ನಿಶ್ಚಿಂತನಾಗಬೇಕಂದ್ರೆ ಅದು ಹೇಗೆ ಸಾಧ್ಯ ಐತಿ ಅದಕ್ಕೆ ಒಳಗಿದ್ದಂಥ ಆಶೆ ಆಕಾಂಕ್ಷೆಗಳನ್ನು ಬಯಕೆಗಳನ್ನು ದೂರು ಮಾಡಿದಾಗ ಮಾತ್ರ ನಿನಗೆ ನಿಶ್ಚಿಂತಿ ಅಲ್ಲಿವರೆಗೆ ನಿನಗೆ ನಿಶ್ಚಿಂತಿ ಅನ್ನೋದನ್ನು ಇಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಹಂಗೆ ನಾವು ನಮ್ಮ ಭವಿಷ್ಯದ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ನಾವು ಏನೀಗ ಹಗಲಿ ರಾತ್ರಿ ಬಡ್ಕೊಳಕತ್ತೀವಿ ಹಗಲಿ ರಾತ್ರಿ ದುಡಿಯಾಕತ್ತೀವಿ ಹಗಲಿ ರಾತ್ರಿ ಸಂಪತ್ತನಗಳ ಸಾಕು ಪ್ರಯತ್ನ ಮಾಡಕತ್ತೇವಲ್ಲ ಇದು ಯಾವುದೂ ನಮ್ಮ ಜೊತೆ ಬರೋದಿಲ್ಲ ಅದಕ್ಕೆ ನೀ ಏನು ಮಾಡಬೇಕಂದ್ರೆ ಈ ದೇಹದ ಹಂಗನ್ನು ಈ ಒಂದು ಲೌಕಿಕ ಪ್ರಪಂಚದ ಮೋಹವನ್ನು ಬಿಟ್ಟು ನಿನ್ನನ್ನು ನೀನು ಆ ಮಲ್ಲಿಕಾರ್ಜುನನಿಗೆ ಸಮರ್ಪಣೆ ಮಾಡಿಕೊಳ್ಳಾರ್ದ ನಿನಗೆ ನಿಜವಾದಂಥ ಆನಂದ ಅನ್ನುವ ಪ್ರಸಾದ ಸಿಗುವುದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆದಷ್ಟು ಲೌಕಿಕದ ಕಡೆಗೆ ಮೋಹವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಸಂಸಾರಿಕ ಜೀವನದೊಳಗೆ ಏನ ತೊಂದರೆ ದುಃಖ ದುಮ್ಮಾನಗಳಿದ್ರೂ ಸಹಿತ ಅದನ್ನು ಧೈರ್ಯದಿಂದ ಎದುರಿಸಿ ನಿನ್ನ ಕೃಪಾದಷ್ಟು ಇರಲಪ್ಪ ಅಂತ ಹೇಳಕಾರ ನಮ್ಮ ಆರಾಧ್ಯ ಗುರುಗಳ ಹಂತೇಕ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡೋದು ಅದಕ್ಕಿಂತಲೂ ದೊಡ್ಡದು ಮತ್ತೊಂದು ಏನೂ ಇಲ್ಲ ಅದಕ್ಕಾಗಿ ನಮ್ಮ ಒಂದು ಜನ್ಮವನ್ನು ಪಾವನೆ ಮಾಡಿಕೊಳ್ಳಬೇಕು ನಾವು ನಿಜವಾದ ಸುಖವನ್ನು ಹೊಂದಬೇಕು ಅಂತಂದ್ರೆ ಈ ಲೌಕಿಕದ ಮೋಹವನ್ನು ಬಿಡಿಸ್ಕೊಂಡಾಗ ಮಾತ್ರ ಅದು ಸಾಧ್ಯ ಐತಿ ಎಷ್ಟು ದುಃಖವನ್ನು ಅನುಭವಿಸಿದರೂ ಸಹಿತ ಮತ್ತು ನಾವು ಗಳಿಸೋದನ್ನು ಬಿಡಲಿಲ್ಲ ಅಂದರೆ ಮತ್ತು ಈ ದುಃಖ ನಮ್ಮನ್ನು ಬಿಡುವುದಿಲ್ಲ ಇಷ್ಟು ಮಾತ್ರ ಸ್ಪಷ್ಟವಾಗಿ ತಿಳ್ಕೋಬೇಕು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಚರಿತ್ರವನ್ನು ನಾವೆಲ್ಲರೂ ಸಹಿತ ಭಕ್ತಿಯಿಂದ ಕೇಳಾಕತ್ತೇವೆ ಮಡಿ ಬಾಳ ಹೋಗಿ ಮಡಿವಾಳನಾಗಿದಾನ ಆ ಗರಗದ ಪುರವಾಸ ಪುಣ್ಯಾತ್ಮ ಸಾಕ್ಷಾತ್ ವೀರಭದ್ರನ ಆ ಒಂದು ಕಣ್ಣಿಗೆ ಕಾಣುವ ದೇಹವನ್ನು ತೊಟ್ಟ ಭೂಮಿಗೆ ಬಂದ ತನ್ನನ್ನು ನಂಬಿದಂತಹ ಭಕ್ತರಿಗಾಗಿ ಕಾಮದೇನು ಕಲ್ಪವೃಕ್ಷ ಕೈವಲ್ಯವಾಗಿ ನಿಂತ ಅಂತಹ ಸದ್ಗುರುಮಡಿವಾಳೇಶ್ವರರ ಮಹಿಮೆಯನ್ನು ಬಾಪೂ ದೇಸಾಯಿ ಶಿವಲಿಂಗ ರುದ್ರ ಅವರನ್ನು ಎದುರು ಹಾಕ್ಕೊಂಡ ಅವರಿಗೆ ಅವಮಾನಗೊಳಿಸಿದ ಗಂದಿಗವಾಡದ ಗುರುಸಿದ್ದೇಶ್ವರ ಅನ್ನುವಂಥ ಸ್ವಾಮಿಗಳನ್ನು ಕಲ್ಮಠಕ್ಕೆ ಅಧಿಕಾರಿಗಳನ್ನಾಗಿ ನೇಮಿಸಿದ ಮಹಾಸ್ವಾಮಿಗಳು ಅರಮನೆ ಕಡೆ ಬರಾಕತ್ತಾರಂಥೇಳಿ ಗೊತ್ತಾಗಿ ಅರಮನೆಯ ಬಾಗಿಲವನ್ನು ಮುಚ್ಚಿಸಿಬಿಟ್ಟ ಎಷ್ಟು ಪ್ರಯತ್ನಪಟ್ಟರೂ ಸಹಿತ ಬಾಗಿಲವನ್ನು ತೆಗಿಲಿಲ್ಲ ಆವಾಗ ಕೋಪಗೊಂಡಂತಹ ಗುರುಗಳು ಅರಮನೆಗೆ ಶಾಪವನ್ನು ಇಟ್ಟ ಮುಂದೆ ಹೊಂಟಾರ ಶಾಪವನ್ನು ಇಟ್ಟು ಹೋಗಿದಾರಂಥೇಳಿ ಗೊತ್ತಾಗಿ ಮತ್ತಷ್ಟು ಕ್ರೋಧಯುಕ್ತನಾದಂಥ ಬಾಪು ದೇಸಾಯಿ ಏನು ಮಾಡಿಬಿಟ್ಟಪ್ಪ ಅಂತಂದ್ರೆ ಸೈನ್ಯವನ್ನು ಬಿಟ್ಟ ಅವನನ್ನು ಹಿಡ್ಕೊಂಡು ಬರ್ರಿ ಆನೆ ಕಾಲಿಗೆ ಅವನನ್ನು ತುಳಿಸಿ ಮರಣದಂಡನೆ ಕೊಡ್ತಾನಂದ ಸೈನಿಕರು ಬೆನ್ನು ಹತ್ತಿದ್ರು ಕೇವಲ ದೃಷ್ಟಿ ಮಾತ್ರದಿಂದ ಸೈನಿಕರೆಲ್ಲರೂ ಸಹಿತ ದುರ್ಬಲರಾಗಿ ಹೋಗಿಬಿಟ್ರು ಮೂರ್ಛಿತರಾಗಿ ಬಿದ್ದರು ಆ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಸಮೀಪ ಹೋಗುವ ಧೈರ್ಯ ಉಳಿಲಿಲ್ಲ ಯಾರಿಗೂ ಆವಾಗ ಸೈನಿಕರೆಲ್ಲರೂ ಸಹಿತ ಮಡಿವಾಳೇಶ್ವರ ಮಹಾಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾರೆ ಏನಂದ್ರೆ ಮಹಾಸ್ವಾಮಿ ನೀವು ಎಂತಹ ಶಕ್ತಿವಂತರು ಎಂತಹ ತಪಸ್ವಿಗಳು ಅಂತ ಹೇಳಕ್ರೆ ನಮಗೆಲ್ಲ ಗೊತ್ತೈತಿ ಆದರೆ ನಾವಾದರೂ ಸಹಿತ ರಾಜನ ಆಳುಗಳು ಅವನ ಆಜ್ಞೆಯನ್ನು ಪಾಲಿಸುವುದನ್ನು ನಮ್ಮ ಕರ್ತವ್ಯ ಐತಿ ಅದಕ್ಕಾಗಿ ನಾವು ನಿಮ್ಮನ್ನು ಶರಿ ಹಿಡಿಬೇಕಾಗೈತಿ ಅಂತಂದಾಗ ಭಕ್ತವತ್ಸಲರು ಕರುಣಾಮಯರಾದಂಥ ಮಡಿವಾಳೇಶ್ವರರು ಆ ಸೈನಿಕರ ಕೈಯೊಳಗೆ ಸೆರೆ ಆಗುತ್ತಾರೆ ಆವಾಗ ಹೊತ್ತು ಮುನಿಗಿತ್ತು ಘೋರವಾದಂಥ ಅರಣ್ಯ ಆ ಅರಣ್ಯದೊಳಗೆ ಇವ್ರನ್ನ ಹೆಂಗೆ ಕರ್ಕೊಂಡು ಹೋಗೋದು ಇವತ್ತು ಒಂದು ದಿವಸ ಇಲ್ಲೇ ಸಮೀಪ ಇರುವಂತಹ ಬೆಳವಡಿ ಬೆಳವಡಿಯೊಳಗಿರುವಂತಹ ಮಲ್ಲಿಕಾರ್ಜುನನ ದೇವರ ಒಳಗೆ ಮಡಿವಾಳೇಶ್ವರರನ್ನು ಬಂಧಿಸಿ ಇಟ್ಟು ಬೆಳಗ್ಗೆ ಆದ ನಂತರ ಈ ಗುರುಗಳನ್ನು ಕಿತ್ತೂರಿಗೆ ಕರ್ಕೊಂಡು ಹೋಗಿ ಆ ಬಾಪು ದೇಸಾಯಿ ದೊರೆಗಳ ಮುಂದೆ ನಿಲ್ಲಿಸಿ ಅವರಿಂದ ಹೌದನಿಸ್ಕೋಬೇಕು ಅಂತ ಹೇಳಿ ಸೈನಿಕರು ಬೆಳವಡಿಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಇರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯ ಗರ್ಭಗುಡಿ ಒಳಗೆ ಅವರನ್ನು ಹಾಕಿ ಕೀಲಿ ಹಾಕಿ ಅವರನ್ನು ಬಂಧಿಸಿಟ್ರು ಹೊರಗೆ ಕಾವಲು ಕಾಯಕತ್ರು ಮುಂದ ಕೆಲವು ಮಂದಿ ಸೈನಿಕರು ಹೋಗಿ ರಾಜನಿಗೆ ಸುದ್ದಿಯನ್ನು ಮುಟ್ಟಿಸಿದರು ಏನಂದ್ರೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸೆರೆ ಸಿಕ್ಕಾರ ಅವರನ್ನು ಬೆಳವಡಿಯ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಬಂಧಿಸಿಟ್ಟಾರೋ ಬೆಳಗ್ಗೆ ಇಲ್ಲಿ ಕಿತ್ತೂರಿಗೆ ಕರ್ಕೊಂಡು ಅಂತ ಹೇಳಿದ ಕೂಡಲೇ ಬಾಪು ದೇಸಾಯಿಗೆ ಎಲ್ಲಿಲ್ಲದಂಥ ಆನಂದ ಆ ಮಡಿವಾಳೇಶ್ವರ ಬಂದ ಅಂದ್ರೆ ಅವನನ್ನು ಶಿಕ್ಷಿಸಬೇಕು ಅಂತ ಹೇಳಿಕಾರ ಉತ್ಸುಕನಾಗಿ ಕುಂತಿದ್ದ ಇಲ್ಲಿ ಹೇಳ್ತಾರೆ ಏನಂದರೆ ಮಡಿವಾಳೇಶ್ವರರನ್ನು ಬಂಧಿಸಿದ್ದು ಹಾಗೂ ಅವರು ಪುನಃ ಪಾರಾದದ್ದು ಅಂತ ಹೇಳಿಕಾರ ಈ ಭಾಗದೊಳಗೆ ಹೇಳ್ತಾರೆ ರಾವುತರ ಮುಖಂಡನು ಮುಂದಾಗಿ ಕರಜೋಡಿಸಿ ಭಕ್ತಿಯಿಂದ ಸದ್ಗುರುವೇ ಒಡೆಯನ ಉಗಳಿದ ಉಗುಳು ನಾವು ಒಡೆಯನ ಅಪ್ಪನೆಯಂತೆ ವರ್ತಿಸುವುದು ನನ್ನ ಧರ್ಮವಲ್ಲವೇ ಎಂದನು ಶಿವಲಿಂಗ ರುದ್ರ ಸರ್ಜ ದೊರಿಗಳು ತಮ್ಮನ್ನು ಹಿಡಿದು ತರಲಿಕ್ಕೆ ದೇಹಾಂತ ಶಿಕ್ಷೆ ಒಳಗಾಗುವಿರೆಂದು ಕಟ್ಟಪ್ಪನೆ ಮಾಡಿ ಅಟ್ಟಿರುವನು ನಿಮ್ಮನ್ನು ಹಿಡ್ಕೊಂಡು ಬರಲಿಲ್ಲ ಅಂದ್ರೆ ನಮಗೆ ಮರಣದಂಡನೆ ಕೊಡತಾನಂತ ರಾಜ ಆಜ್ಞೆ ಮಾಡಿದನ ತಂದೆಯೇ ಅದಕ್ಕಾಗಿ ತಮ್ಮನ್ನು ಕಿತ್ತೂರಿಗೆ ಒಯ್ಯಬೇಕಾಗಿದೆ ರಕ್ಷಿಸು ಕರುಣಾನಿಧಿ ದೊರೆಯ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯವೆಂದನು ಆಗ ಶಿವಯೋಗಿಗಳು ಮನದಲ್ಲಿ ನಗುತ್ತಾ ಇವರು ದೊರೆಯ ಆಜ್ಞೆಯನ್ನು ಪಾಲಿಸುವರಂತೆ ಪಾಲಿಸಲಿ ಎಂದು ಎಲ್ಲವನ್ನೂ ಅರಿತು ಅರಿಯದವರಂತೆ ಅವರೊಡನೆ ಸಾಧುವಾಗಿ ಹೋಗತೊಡಗಿದರು ಆದರೆ ಆಗ ಹೊತ್ತು ಮುಳುಗಿ ದಾರಿ ಕಾಣದಷ್ಟು ಗಂಭೀರ ಸ್ವರೂಪದ ಅಡವಿಯ ಹಾದಿಯನ್ನು ದಾಟುವುದು ಕಠಿಣವಾಯಿತು ಬಳಿಕ ರಾವುತರು ತಮ್ಮ ತಮ್ಮಲ್ಲಿ ಆಲೋಚನೆ ಮಾಡಿಕೊಂಡು ಬೆಳಗಿನವರೆಗೆ ಸಮೀಪದಲ್ಲಿರುವ ಬೆಳವಡಿಯ ಮಲ್ಲಿಕಾರ್ಜುನ ಸ್ವಾಮಿಯ ಮಂದಿರದಲ್ಲಿ ಸ್ವಾಮಿಗಳನ್ನಿಟ್ಟು ಭದ್ರವಾಗಿ ಕಾವಲು ಮಾಡಿ ಮುಂಜಾನೆ ದೊರೆಗಳಿಗೆ ತಿಳಿಸಿದರಾಯಿತೆಂದು ತೀರ್ಮಾನಿಸಿಕೊಂಡು ಗುರುಗಳೊಂದಿಗೆ ಮಲ್ಲಿಕಾರ್ಜುನ ದೇವರ ಗುಡಿಗೆ ಬಂದು ಅವರನ್ನು ಒಳಗೆ ಕಳುಹಿಸಿ ಬಾಗಿಲನ್ನು ಭದ್ರಪಡಿಸಿ ಕೀಲಿ ಹಾಕಿ ಆರೆಂಟು ಜನ ಭಟ್ಟರು ಕಾವಲು ಮಾಡುತ್ತಿದ್ದರು ಅದರಲ್ಲಿ ಇಬ್ಬರು ಮುಂದಾಗಿ ಕಿತ್ತೂರಿಗೆ ಹೋಗಿ ಈ ಸುದ್ದಿಯನ್ನು ಬಾಪೂ ಸಾಹೇಬನಿಗೆ ತಿಳಿಸಿದರು ಅಂತ ಹೇಳ್ತಾರೆ ಆಗ ದೊರೆಯು ಈಗ ರಾತ್ರಿಯಲ್ಲಿ ಹೋಗಿ ಮಾಡುವುದೇನು ಬೆಳಿಗ್ಗೆ ಅಲ್ಲಿಯವರೆಗೆ ನಾವೇ ಬರುತ್ತೇವೆ ಆ ಹಠಯೋಗಿ ಮಡಿವಾಳೇಶನ ಸಮಾಚಾರವನ್ನು ತೆಗೆದುಕೊಳ್ಳುತ್ತೇವೆ ಹೋಗಿರಿ ಎಂದು ಅವರನ್ನು ಕರ್ತವ್ಯಕ್ಕೆ ಕಳುಹಿಸಿದನು ಇತ್ತ ಸ್ವಾಮಿಗಳು ಕಾವಲು ಬಲು ಎಚ್ಚರಿಕೆಯಿಂದ ಸಾಗಿರು ಸಾಗಿರುವುದಾಗಿತ್ತು ಆಗ ಸ್ವಾಮಿಗಳು ಒಳಗೆ ಗುಡಿಯಲ್ಲಿ ಯಾವ ಪ್ರತೀಕಾರಕ್ಕೂ ಒಳಗಾಗದೆ ಸುಮ್ಮನಿದ್ದರು ಮತ್ತೇನು ತಿಳಿಯಿತು ಏನು ಅಂಥೇಳಿ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಯಾವಾಗ ಕಿತ್ತೂರಿನ ದೊರೆಯಾದಂಥ ಬಾಪು ದೇಸಾಯಿಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಬಂಧಿಸಿ ಬೆಳವಡಿಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದೊಳಗೆ ಶೆರೆ ಹಿಡಿದು ಇಟ್ಟೆ ಒಂದು ಕೂಡಲಿ ಆ ಬಾಪು ದೇಸಾಯಿ ಹೇಳ್ತಾನೆ ಏನಂದ್ರೆ ಅವನನ್ನು ಕಿತ್ತೂರಿಗೆ ತೊಗೊಂಡು ಬರೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಕಿತ್ತೂರು ದಾರಿಗೆ ಬರುವಾಗ ಮತ್ತೆ ಅವ ತಪ್ಪಿಸ್ಕೊಂಡು ಹೋಗುವಂತಹ ಸಂಭವ ಇರ್ತೈತೆ ಅದಕ್ಕೆ ಬೆಳಿಗ್ಗೆ ಕಿತ್ತೂರಿನಿಂದ ನಾನಾ ಬೆಳವಣಿಗೆ ಬರ್ತೀನಿ ನಾ ಬಂದ ನಂತರ ಆ ಗರ್ಭಗುಡಿಯ ಬಾಗಿಲವನ್ನು ತೆಗೆದು ಆ ಮಡಿವಾಳೇಶ್ವರನಿಗೆ ಶಿಕ್ಷೆಯನ್ನು ವಿಧಿಸ್ತೀನಿ ಅಂಥೇಳಿ ಬಾಪೂಜಿ ಸಾಯಿ ಸೈನಿಕರಿಗೆ ಹೇಳಿ ಕಳಿಸಿದ ಬೆಳವಡಿ ಗ್ರಾಮದ ನಿವಾಸಿಗಳು ಅನೇಕ ಭಕ್ತ ಬಾಂಧವರು ಸ್ವಾಮಿಗಳಿಗೆ ಬಂದ ದುಸ್ಥಿತಿಗಾಗಿ ಮರುಗುತ್ತಾ ದೊರೆ ಶಿವಲಿಂಗ ರುದ್ರ ಸರ್ಜನನ್ನು ಶಪಿಸುತ್ತಾ ಚಿಂತಿಸ ಹತ್ತಿದರು ಅಂತ ಹೇಳ್ತಾರೆ ಯಾವಾಗ ಬೆಳವಡಿಯ ಆ ಗ್ರಾಮದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ದೇವಸ್ಥಾನದೊಳಗೆ ಬಂಧಿಸಿ ಇಡಲಾಗಿದೆ ಅಂತ ಅಂಥೇಳ ಬೆಳವಡಿಯ ಗ್ರಾಮದ ಜನರಿಗೆಲ್ಲ ಗೊತ್ತಾತು ಎಲ್ಲರೂ ಮರಗಾಕತ್ರು ಏನಂತಂದ್ರೆ ಒಬ್ಬ ರಾಜನಾಗಿ ಎಂತಹ ದುರ್ಬುದ್ಧಿಗೆ ವಶನಾಗಿದ್ದಾನ ಆ ಪರಮಾತ್ಮ ಸ್ವರೂಪನಾದಂಥ ಮಡಿವಾಳೇಶ್ವರರನ್ನು ಎಷ್ಟು ರೀತಿಯಿಂದ ಹಿಂಸೆ ಮಾಡಕತ್ತಾನ ಇವ ಉದ್ಧಾರ ಆಗೋದಿಲ್ಲ ಇವನಿಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ಕಾರೆ ಬೆಳವಡಿ ಮಂದಿ ಶಪಿಸ್ತಿದ್ರಂತ ಆವಾಗ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಹೇಳ್ತಾರ ಬೆಳಗಿನ ಜಾವ ಮಂದಾಗಲು ದೊರೆ ಎನಿಸಿದ ಶಿವಲಿಂಗ ರುದ್ರ ಸರ್ಜನು ಭಟ್ಟರನ್ನು ಕರೆದು ಭಟ್ಟರನ್ನು ಕರೆದು ಗುಡಿಯಲ್ಲಿ ಬಂದು ಸಿಟ್ಟ ಮಡಿಬಾಳೇಶನನ್ನು ಕರೆದು ತನ್ನಿರೆಂದು ಆಜ್ಞಾಪಿಸಿ ಅಲ್ಲಿ ಬಂದ ಅಂತ ಹೇಳ್ತಾರೆ ದೊರೆಯ ಆಜ್ಞೆಯಂತೆ ರಾವತರು ಬೆಳವಡಿಯ ಮಲ್ಲಿಕಾರ್ಜುನ ದೇವರ ಗುಡಿಯೇ ಬಂದು ಕಾವಲುಗಾರರಿಗೆ ದೊರೆಯ ಅಪ್ಪನೆಯನ್ನರುಹಿ ಬಾಗಿಲನ್ನು ತೆರೆಯಿಸಿ ಮಡಿವಾಳೇಶ್ವರ ಸ್ವಾಮಿಗಳನ್ನು ಕಿತ್ತೂರಿಗೆ ಒಯ್ಯಲು ಒಳಗೆ ನೋಡುತ್ತಾರೆ ಸ್ವಾಮಿಗಳ ಸುಳಿಯು ಹತ್ತಲಿಲ್ಲ ಹೌ ಹಾರಿದರು ಕಂಗೆಟ್ಟು ಕಂಗಾಲಾದರು ಅವರೆಲ್ಲರ ಅರ್ಧ ಶಕ್ತಿಯೇ ಉಡುಗಿ ಹೋಯಿತು ಬಳಿಕ ಅಯ್ಯೋ ನಮಗಿದೆಂಥ ಹೊತ್ತು ಬಂದಿತಲ್ಲ ಕೈಗೆ ದೊರೆತಿದ್ದು ಬಾಯಿಗೆ ಬರದೇ ಹೋಯಿತಲ್ಲ ಈಗೇನು ಮಾಡುವುದು ಸ್ವಾಮಿಗಳು ಪಾರಾಗಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಎಂದು ಹೇಳಿದರೆ ದೊರೆಗಳು ನಮ್ಮನ್ನು ಸುಮ್ಮನೆ ಬಿಡುತ್ತಾರೇನೂ ಇಲ್ಲ ಶಿಕ್ಷೆಗೊಳಪಡಿಸಿ ಹೆಂಡರು ಮಕ್ಕಳು ಸಹಿತ ಊರನ್ನು ಬಿಡಿಸುತ್ತಾರೆ ಏನು ಮಾಡೋಣ ಎಂದು ಮಿಡುಕುತ್ತಾ ಕೊನೆಯ ಪ್ರಯತ್ನವೆಂದು ಅಲ್ಲಿ ಇಲ್ಲಿ ಸುತ್ತಲೂ ಹುಡುಕಿದರು ಆದರೆ ಏನೂ ಉಪಯೋಗವಾಗಲಿಲ್ಲ ಮುಂದೇನು ಮಾಡಬೇಕೆಂಬುವುದೇ ತಿಳಿಯದಂತೆ ಕಲ್ಲಿನ ಪ್ರತಿಮೆಗಳಂತೆ ನಿಂತುಕೊಂಡರು ಆಗ ರಾವುತರ ಮುಖಂಡನು ಅಯ್ಯ ಬಂಧುಗಳೇ ಸ್ವಾಮಿಗಳೇನು ಸಾಮಾನ್ಯದವರೇನು ದೊರೆಯ ಮೂರ್ಖತನಕ್ಕೆ ಅವರ ಬಹುಮಾನಕ್ಕೆ ಆಶೆಪಟ್ಟು ನಾವು ಕೆಟ್ಟವಯ್ಯ ಶಿವಯೋಗಿ ಸಾಮ್ರಾಟರನ್ನು ಕೆನಕಿ ಕೇಡಿಗೆ ಆಮಂತ್ರಣ ಕೊಟ್ಟ ದೊರೆ ಬಾಪು ಸಾಹೇಬರಂತೆ ನಮ್ಮದು ಜಗದ ಋಣ ತೀರಿದೆ ಎಂದು ತಿಳಿಯಬೇಕು ನಡೆಯಿರಿ ಇದ್ದ ಸಂಗತಿಯನ್ನು ರುಹಿ ಈ ದೊರೆಯ ಕೆಲಸದಿಂದ ನಿವೃತ್ತರಾಗಿ ಎಲ್ಲಿಯಾದರೂ ಕೂಲಿ ಮಾಡಿ ಉಪಜೀವನ ಮಾಡಿಕೊಳ್ಳೋಣ ಗುರುಸಿದ್ದೇಶನ ಕೃಪೆಯಿದ್ದರೆ ಸ್ವಾಮಿಗಳು ಎಂದಾದರೊಂದು ದಿನ ದರ್ಶನ ಬಿಟ್ಟು ನಮ್ಮನ್ನು ಕ್ಷಮಿಸುವರೂ ಕ್ಷಮಿಸಬಹುದು ಎಲ್ಲರಿಗೂ ತಿಳುವಳಿಕೆಯನ್ನು ನೀಡಿ ಕರೆದುಕೊಂಡು ಕಿತ್ತೂರು ದೊರೆಯ ಸನ್ನಿಧಾನಕ್ಕೆ ಬಂದು ತಾನೇ ಮುಂದಾಗಿ ಕರೆ ಜೋಡಿಸಿ ಪ್ರಭು ಸ್ವಾಮಿಗಳು ಅಂತಹ ಭದ್ರವಾದ ಕಾವಲು ಇದ್ದರೂ ಬಾಗಿಲಿಗೆ ಹಾಕಿದ ಬೀಗ ಮುದ್ರೆ ಹಾಗೇ ಇದ್ದರೂ ಅವರು ಪಾರಾಗಿ ಹೋಗಿದ್ದಾರೆ ಅವರು ಪಾರಾದ ಪರಿಯನ್ನು ನಾವರಿಯರು ಕ್ಷಮಿಸಬೇಕೆಂದು ಅರಿಕೆ ಮಾಡಿಕೊಂಡನು ಅಂತ ಹೇಳ್ತಾರೆ ಅಷ್ಟನ್ನು ಗುಡದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಏನು ಮಾಡಿದ್ರು ಅಂತಂದ್ರೆ ಆ ಮಲ್ಲಿಕಾರ್ಜುನ ಗರ್ಭಗುಡಿಯ ಮೇಲ್ಛಾವಣಿಯ ಒಂದು ಕಲ್ಲನ್ನು ತಮ್ಮ ತಪಶಕ್ತಿ ಎಂದು ಸರಿಸಿಬಿಟ್ಟಿದ್ರಂತ ಎಂತಹ ಶಕ್ತಿ ಇತ್ತು ನೋಡ್ರಿ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಆ ಮೇಲ್ಛಾವಣಿಯ ಕಲ್ಲನ್ನು ಸರಿಸಿ ದಾಟಿ ಹೋಗಿಬಿಟ್ಟಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅದನ್ನು ನೋಡಿದಂತಹ ಸೈನಿಕರ ಹೂ ಹಾರಿದರು ಆವಾಗ ಮಡಿವಾಳೀಶ್ವರ ಮಹಾಸ್ವಾಮಿಗಳು ಎಂಥವ್ರು ಅಂತ ಹೇಳಿಕಾರ ಸೈನಿಕರಿಗೆ ಗೊತ್ತಾಯ್ತು ಆ ಸೇನಾಧಿಪತಿ ಹೇಳ್ತಾನೆ ಏನಂತಂದ್ರೆ ಇಂತಹ ಪಾಪಿ ರಾಜನ ಕಡೆ ಕೆಲಸ ಮಾಡೋದಕ್ಕಿಂತ ಒಂದು ಕೂಲಿ ಮಾಡಿ ಬದುಕೋದು ಚಲೋ ಜೀವನ ಅದಕ್ಕೆ ನಾವು ಇದ್ದಿದ್ದನ್ನು ಹೇಳಿ ಈ ಕೆಲಸ ಬಿಟ್ಟು ನಾವೇನು ಮಾಡೋನು ಅಂತಂದ್ರೆ ಮಹಾಸ್ವಾಮಿಗಳಂತ್ರ ಕ್ಷಮ ಅಂತ ಅಂಥೇಳಿ ಕರೆ ತಿಳ್ಕೊಂಡು ನಿರ್ಧಾರ ಮಾಡಿ ಕಿತ್ತೂರಿಗೆ ಹೋಗಿ ನಡೆದ ಸಂಗತಿಯನ್ನೆಲ್ಲ ಆ ದೊರೆಯ ಮುಂದೆ ಆ ಸೇನಾ ಮುಖಂಡ ನಿವೇದನೆ ಮಾಡಿ ಮಹಾ ತಪಸ್ವಿಗಳಾದ ಆ ಮಹಾಸ್ವಾಮಿಗಳನ್ನು ಹೆಂಗಾದರೂ ಮಾಡಿ ತಾವು ವಿರುದ್ಧ ಹಾಕೊಳ್ಳೋದನ್ನು ಬಿಡಬೇಕು ಅವರ ಒಂದು ಕೆನಕಿದವರಿಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಕರ ತಿಳಿಸಿ ಹೇಳ್ತಾನೆ ಆಮೇಲೆ ಆ ಮಲ್ಲಸರ್ಜ ದೊರೆ ಸ್ವಲ್ಪ ತನ್ನಗಾಗತನ ಮುಂದೆ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಒಂದು ಸಾವರಿ ಬಿಡ್ತಾನೋ ಮುಂದೆ ಏನಾಯಿತು ಅಂತ ಹೇಳಿಕಾರ ಮುಂದಿನ ಭಾಗದೊಳಗೆ ನೋಡಿ ನಾವೆಲ್ಲರೂ ಸಹಿತ ಧನ್ಯರಾಗೋಣ